ಅಲ್ಲ, ಈಗ ಜಸ್ಟಿಸ್ ಕುನ್ನ ಅವರು ವರದಿ ಕೊಟ್ಟಿದ್ದಾರೆ, ಅವರು ಎಲ್ಲ ವಿಚಾರಗಳಲ್ಲೂ ಕೂಡ ಒಂದೊಂದು ತನಿಖೆಯನ್ನು ಎಕ್ಸಾಮಿನ್ ಮಾಡಿದ್ದಾರೆ, ಮಾಡಿ ಅವರು ರಿಪೋರ್ಟನ್ನು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಉದಾಹರಣೆಗೆ PPE ಕಿಟ್ನಲ್ಲಿ ಮುನ್ನೂರು ರೂಪಾಯಿಗೆ ಸಿಕ್ಕೋದು 3,000 ರೂಪಾಯಿ ಚೈನಾದಿಂದ ತಂದಿದ್ದಾರೆ, ಅದರಲ್ಲಿ ಒಂದು 14 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಅಂತೇಳಿ. ಅದೇ ರೀತಿ ಡ್ರಗ್ಸ್ ಪರ್ಚೇಸ್ ಮಾಡೋದ್ರಲ್ಲಿ, ಆಮೇಲೆ ಈ ಹಾಸ್ಪಿಟಲ್ ಬೆಡ್ಸು, ಆಮೇಲೆ ಆಕ್ಸಿಜನೇಟರ್ಸು, ಒಂದೊಂದರಲ್ಲೂ ಕೂಡ ಅವರು ಸಪರೇಟಾಗಿ ಮಾಡಿದ್ದಾರೆ. ಒಂದೊಂದರಲ್ಲೂ ಎಷ್ಟು ನಷ್ಟ ಆಗಿದೆ ಸರ್ಕಾರಕ್ಕೆ ಅಂತ, 100,000-1,000,000 ಕೋಟಿ ರೂಪಾಯಿ ನಷ್ಟ ಆಗಿದೆ ಅಂತೇಳಿ ಅವರ ವರದಿನಲ್ಲಿ ಬರ್ತಾ ಇದೆ. ಅದಕ್ಕೆ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಕೂಡ ಮುಖ್ಯಮಂತ್ರಿಗಳು ಈಗಾಗಲೇ ಮಾಡಿದ್ದಾರೆ, ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ. ನಾವೆಲ್ಲ ಅದರಲ್ಲಿ ಸದಸ್ಯರುಗಳಿದ್ದೀವಿ. ಅದರಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿನಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೀವಿ, ಈ ರಿಪೋರ್ಟನ್ನು ಮಾಡಿ ಕ್ಯಾಬಿನೆಟ್ಗೆ ರೆಕಮೆಂಡ್ ಮಾಡ್ತೀವಿ. ಆನಂತರ ಕ್ಯಾಬಿನೆಟ್ ಏನು ಕ್ರಮ ತಗೊಳ್ಳುತ್ತೆ ಅದನ್ನು ನೋಡಬೇಕು. ಅಲ್ಲ, ಅದು ಕ್ಯಾಬಿನೆಟಲ್ಲಿ ಡಿಸ್ಕಷನ್ ಆಗುತ್ತೆ, ಇನ್ನೂ ಕೂಡ ಆಗಿಲ್ಲ. ನೋಡಿ, ನಾವು ಹೋರಾಟ ಮಾಡಿದ್ದು ಆಧಾರರಹಿತವಾಗಿ ನಾವು ಮಾಡಿಲ್ಲ. ಕೆಂಪಣ್ಣವರು ಕಾಂಟ್ರಾಕ್ಟರ್ಸ್ ಏನೋ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದರು, ಅವರೀಗ ಪಾಪ ತೀರು ಹೋಗಿದ್ದಾರೆ. ಅವರು ಪ್ರಧಾನಮಂತ್ರಿಗಳಿಗೆ ಪತ್ರ ಬರೀತಾರೆ. ಒಂದು ಜವಾಬ್ದಾರಿಯುತವಾದಂಥ ರಿಜಿಸ್ಟರ್ಡ್ ಬಾಡಿ ಯಾವುದು, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್, ಅದರ ಅಧ್ಯಕ್ಷರವರು. ಅವರು ಅನೇಕ ಉದಾಹರಣೆಗಳನ್ನು ಕೊಟ್ಟು ಪ್ರಧಾನಮಂತ್ರಿಗೆ ಬರೀತಾರೆ. ಅವರು ಬರೆದ ಮೇಲೆ ನಾವು ಅದನ್ನು ಈ ರೀತಿ ಒಂದು ರಿಜಿಸ್ಟರ್ಡ್ ಬಾಡಿ ರೆಸ್ಪಾನ್ಸಿಬಲ್ ಪರ್ಸನ್ ಪ್ರಧಾನಮಂತ್ರಿಗೆ ಬರೀತಾರೆ, ಪ್ರಧಾನಮಂತ್ರಿಗಳೇನೂ ಕೂಡ ಅದಕ್ಕೆ ಉತ್ತರ ಕೊಡೋದಿಲ್ಲ ಅಂಥೇಳಿ ನಾವು ಅದನ್ನು ಒಂದು ಇಶ್ಯೂವನ್ನು ಜನ ಸಮುದಾಯದ ಮುಂದೆ ಹೇಳಿದ್ವಿ. ನಾವು ಹೌದು, ನಾವು ಜನದ ಮುಂದೆ ಹೋಗಿ ಈ ರೀತಿ ಆಗಿದೆ, ಸರ್ಕಾರ ಹಿಂಗೆ ಮಾಡ್ತಾ ಇದೆ ಅನ್ನೋದನ್ನು ನಾವು ಹೇಳಿದ ನಿಜ. ಈಗ ಅವರು ಇಲ್ಲ ಅಂತ ಹೇಳಿದರೆ ನಮಗೂ ಒಂದು ಆಧಾರ ಇದೆ ಅಲ್ವಾ? ಲೋಕಾಯುಕ್ತದವರು ಹೇಳಿದ್ದ ತಕ್ಷಣಕ್ಕೆ ನಾವು ಅದನ್ನು ನಾವು ಕೂಡ ಪರಿಶೀಲನೆ ಮಾಡ್ತೀವಿ. ನಾವು ಅದನ್ನು ಸುಮ್ಮನೆ ಯಾರೋ ಹೇಳಿದರು ಅಂತ ನಾವು ಏನು ಮಾಡೋಕ್ಕೆ ಹೋಗಿರಲಿಲ್ಲ. ನಮಗೂ ಒಂದಿಷ್ಟು ಆಧಾರ ಸಿಕ್ಕಿದ್ದಕ್ಕೋಸ್ಕರ ಮಾಡಿದ್ದು ನಾವು. ಅದನ್ನು ನೋಡೋಣ ನಾವು ಅವರೇನು ಯಾವ ದೃಷ್ಟಿಯಲ್ಲಿ ಅವರು ಏನೂ ನಡೆದಿಲ್ಲ ಅಂತ ಏನು ಹೇಳಿದಾರೋ ಗೊತ್ತಿಲ್ಲ. ನಾನು ಅದನ್ನ ರಿಪೋರ್ಟ್ ನೋಡಿಲ್ಲ, ವರದಿನೂ ನೋಡಿಲ್ಲ. ನಾನು ನೋಡಿದ ಮೇಲೆ ನಾವೆಲ್ಲ ಡಿಸ್ಕಸ್ ಮಾಡ್ತೀವಿ. ಅವ್ರು ಹೇಳೋದು ಅವ್ರು ಹೇಳ್ತಾರೆ, ಅವರು ಪ್ರೂಫ್ ಮಾಡಬೇಕಲ್ಲ. ಈಗ 100% ನಮ್ಮದು ಭ್ರಷ್ಟಾಚಾರ ಇದೆ ಅಂತ ಅವರು ಪ್ರೂವ್ ಮಾಡಬೇಕಲ್ಲ. ಮಾಡಲಿ ಅವರು.